ಅಲ್ಲದೆ ವಿಜಯಲಕ್ಷ್ಮಿ ದರ್ಶನ್ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಾಗಿ ಆಕ್ಟಿವ್ ಇರೋದಿಲ್ಲ. ಅದರಲ್ಲೂ ವೈಯಕ್ತಿಕ ವಿಷಯಗಳ ಕುರಿತು ಹಂಚಿಕೊಳ್ಳೋದು ಬಹಳ ಕಡಿಮೆ. ಅಪರೂಪಕ್ಕೆ ಟ್ವೀಟ್ ಮಾಡಿರುವ ವಿಜಯಲಕ್ಷ್ಮಿ ದರ್ಶನ್ ಇತ್ತೀಚೆಗಷ್ಟೇ ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿದ್ರು, ಅದು ಈಗ ವೈರಲ್ ಆಗ್ತಿದೆ. ವಿಜಯಲಕ್ಷ್ಮಿ ದರ್ಶನ್ ಮೈಸೂರಿನಲ್ಲಿರುವ ತೋಟದ ಮನೆಗೆ ಮಗನ ಜೊತೆ ಹೋಗಿದ್ದಾರೆ. ಅಲ್ಲಿ ಕುದುರೆ ಜೊತೆ ಇದ್ದಾಗ ಮಗ ವಿನೀಶ್ ಅಮ್ಮನ ಫೋಟೋವನ್ನ ಕ್ಲಿಕ್ಕಿಸಿದ್ದಾನೆ. ಮಗ ತೆಗೆದ ಫೋಟೋ ಬಗ್ಗೆ ವಿಜಯಲಕ್ಷ್ಮಿ ಖುಷಿಯಿಂದ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಭಾನುವಾರವನ್ನ ಸಂತೋಷದಿಂದ ಮಗನ ಜೊತೆ ತೋಟದಲ್ಲಿ ಕಳೆದಿರುವುದಾಗಿಯೂ ಶೇರ್ ಮಾಡಿಕೊಂಡಿದ್ದಾರೆ ದರ್ಶನ್ ಮಾಡತಿ. ದರ್ಶನ್ ತಮ್ಮ ಬಳಿ ಮೇಕಪ್ ಮ್ಯಾನ್ ಆಗಿ ಕೆಲಸ ನಿರ್ವಹಿಸಿದ ಶ್ರೀನಿವಾಸ್ ಸಾವನ್ನಪ್ಪಿದ್ದಾರೆ. ಅವರ ಕೆಲಸವನ್ನ ನೆನಪಿಸಿಕೊಳ್ಳುವ ಮೂಲಕ ದರ್ಶನ್ ಮೇಕಪ್ ಮ್ಯಾನ್ ಶ್ರೀನಿವಾಸ್ ಅವರ ಸಾವಿಗೆ ಶಾಂತಿ ಸಿಗಲಿ ಎಂದು ಟ್ವೀಟ್ ಮಾಡಿದ್ದಾರೆ. ಮೇಕಪ್ ಮ್ಯಾನ್ ಶ್ರೀನಿವಾಸ್ ಇಂದು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಕಳೆದ 2 ದಶಕಗಳಿಂದ ದರ್ಶನ್ ಅವರ ಬಳಿ ಮೇಕಪ್ ಮ್ಯಾನ್ ಆಗಿ ಶ್ರೀನಿವಾಸ್ ಕೆಲಸ ಮಾಡುತ್ತಿದ್ರು. ಇದೀಗ ಅವರು ಸಾವನ್ನಪ್ಪಿದ್ದಾರೆ ಎಂಬ ವಿಚಾರ ಕೇಳಿ ದರ್ಶನ್ ಟ್ವೀಟ್ ಮಾಡುವ ಮೂಲಕ ನೆನಪಿಸಿಕೊಂಡಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ನಟ ದರ್ಶನ್, 2 ದಶಕಗಳಿಂದ ನನ್ನ ಬಳಿ ಮೇಕಪ್ ಮ್ಯಾನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಸೇನಾ ಅಲಿಯಾಸ್ ಶ್ರೀನಿವಾಸ್ ಇಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ನೋವನ್ನು ಸಹಿಸಿಕೊಳ್ಳುವ ಶಕ್ತಿ ದೇವರು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ಬರೆದುಕೊಂಡಿದ್ದಾರೆ. ಟಾಲಿವುಡ್ ಟಾಪ್ ನಟಿಯರ ನಡುವೆ ಭರ್ಜರಿ ಪೈಪೋಟಿಯನ್ನೇ ನಡೆಸುತ್ತಿರುವ 38ರ ಅನುಷ್ಕಾ ಈಗಲೂ ಬಹು ಬೇಡಿಕೆಯ ನಟಿ. ಇನ್ನು ದ್ವಿಭಾಷಾ ಚಿತ್ರ ನಿಶಬ್ದಂನಲ್ಲಿ ಅನುಷ್ಕಾ ಮೋಗಿಯಾಗಿ ನಟಿಸಿದ್ರು. ಈ ಚಿತ್ರ ಈಗಾಗಲೇ ಭಾರಿ ನಿರೀಕ್ಷೆ ಹುಟ್ಟು ಹಾಕಿದ್ದು ಕೊರೋನಾ ಕಾರಣದಿಂದ ರಿಲೀಸ್ ಡೇಟ್ ಪೋಸ್ಟ್ ಪೋನ್ ಆಗ್ತಿದೆ. ಖ್ಯಾತ ನಿರ್ದೇಶಕ ಗೌತಮ್ ವಾಸುದೇವ್ ಮೆನನ್ ಅವರ ವೇಟೆಯಾಡು ವೇಳೆಯಾಡು ಚಿತ್ರದ 2ನೇ ಭಾಗಕ್ಕೆ ಕಮಲ್ ಹಾಸನ್ ನಾಯಕಿಯಾಗಿ ಅನುಷ್ಕಾ ಅವರಿಗೆ ಆಫರ್ ನೀಡಲಾಗಿದೆ. ಆದರೆ ಈ ಸಿನಿಮಾ ಲಾಕ್ಡೌನ್ ಕಾರಣದಿಂದ ಸೆಟ್ ಏರಿಲ್ಲ. ಒಂದೆಡೆ ಸೈಲೆನ್ಸ್ ಚಿತ್ರದ ಬಳಿಕ ಹೊಸ ಸಿನಿಮಾಗಳನ್ನ ಒಪ್ಪಿಕೊಳ್ಳದೆ ಅನುಷ್ಕಾ ಶೆಟ್ಟಿ ಸೈಲೆಂಟ್ ಆಗಿದ್ದಾರೆ. ಇದರೊಂದಿಗೆ ನಟಿ ಚಿತ್ರರಂಗಕ್ಕೆ ಗುಡ್ ಬೈ ಹೇಳಲಿದ್ದಾರಾ, ವಿವಾಹಕ್ಕೆ ಸಜ್ಜಾದ್ರ ಎಂಬ ಪ್ರಶ್ನೆಗಳು ಕೂಡ ಹುಟ್ಟಿಕೊಳ್ಳುತ್ತಿದೆ. ಬಾಲಿವುಡ್ ನಟಿ ಪ್ರಿಯಾಂಕಾ ಚೋಪ್ರಾ ಕೋತಿ ಕೈಯಲ್ಲಿ ಕಪಾಳ ಮೋಕ್ಷ ಮಾಡಿಸಿಕೊಂಡಿದ್ದಾರಂತೆ. ಹೀಗೆಂದು ಅವರೇ ಕಾರ್ಯಕ್ರಮವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಸಖತ್ ತಮಾಷೆಯಾಗಿರುವ ಈ ಪ್ರಸಂಗದ ಕುರಿತು ಪಿಗ್ಗೆ ವಿವರಿಸಿದ್ದು ಹೀಗೆ: ನಾನು ಲಕ್ನೋದಲ್ಲಿ 3ನೇ ತರಗತಿ ಓದ್ತಿದ್ದೆ. ಆಗ ನಮ್ಮ ಶಾಲೆಯ ಬಳಿ ಮರಗಳಿದ್ವು, ಅಲ್ಲಿಗೆ ತುಂಬಾ ಕೋತಿಗಳು ಬರ್ತಿದ್ವು. ಅಲ್ಲಿ ಒಂದು ದಿನ ಒಂದು ಹೆಣ್ಣು ಕೋತಿ ತನ್ನ ಮೈಯನ್ನ ಕ್ಲೀನ್ ಮಾಡಿಕೊಳ್ತಿತ್ತು. ಅದನ್ನ ನೋಡಿದ ನಾನು ಜೋರಾಗಿ ನಗ್ತಾ ನಿಂತಿದ್ದೆ. ಅದೇನಾಯ್ತು ಗೊತ್ತಿಲ್ಲ, ಆ ಕೋತಿ ಕೆಳಗೆ ಇಳಿದು ಬಂದು ನನ್ನ ಕೆನ್ನೆಗೆ ಬಾರಿಸಿ ಮತ್ತೆ ಮರವೇರಿ ಕುಳಿತಿತ್ತು. ಹೀಗೆ ಅಂದು ಕೋತಿ ಕೈಯಲ್ಲಿ ಕಪಾಳ ಮೋಕ್ಷ ಮಾಡಿಸಿಕೊಂಡಿದ್ದೆ ಎಂದು ದ ಕಪಿಲ್ ಶರ್ಮಾ ಕಾರ್ಯಕ್ರಮದಲ್ಲಿ ತಮಗಾಗಿದ್ದ ಅನುಭವವನ್ನ ಶೇರ್ ಮಾಡಿದ್ದಾರೆ. ಪ್ರಿಯಾಂಕಾ ಚೋಪ್ರಾ ಕಡೆಯದಾಗಿ ಸ್ಕೈ ಇಸ್ ಪಿಂಕ್ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು. ಕೊರೋನಾ ಲಾಕ್ಡೌನ್ ನಿಂದಾಗಿ ಪ್ರಿಯಾಂಕಾ ಸಹ ಮನೆ ಹಾಗೂ ಗಂಡ ಅಂತ ಬ್ಯುಸಿ ಆಗಿದ್ದಾರೆ. ನಟಿ ಸನ್ನಿ ಲಿಯೋನ್ ಕೊರೋನಾ ಭೀತಿಯಿಂದಾಗಿ ಲಾಕ್ಡೌನ್ ಆರಂಭವಾಗ್ತಿದ್ದಂತೆ ಕುಟುಂಬದೊಂದಿಗೆ ವಿದೇಶಕ್ಕೆ ಹಾರಿದ್ರು. ಅಲ್ಲೇ ಮಕ್ಕಳು ಹಾಗೂ ಗಂಡನೊಂದಿಗೆ ಕಾಲ ಕಳೆಯುತ್ತಿರುವ ಸನ್ನಿ ಗಂಡ ಡೇನಿಯಲ್ಗೆ ಹೆಡ್ ಮಸಾಜ್ ಮಾಡುತ್ತಿದ್ದಾರೆ. ಆ ವಿಡಿಯೋವನ್ನ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿದ್ದಾರೆ. ವಿಡಿಯೋ ಜೊತೆಗೆ ಸನ್ನಿ ಅಭಿಮಾನಿಗಳನ್ನ ಪ್ರಶ್ನಿಸಿದ್ದಾರೆ. ಹೆಡ್ ಮಸಾಜ್ ಮಾಡುವ ಈ ಉಪಕರಣವನ್ನ ಯಾರು ಬಳಸಿದ್ದೀರಿ, ಇದನ್ನ ಯಾರು ಕಂಡು ಹಿಡಿದ್ರು, ನಿಜಕ್ಕೂ ಅವರು ಪ್ರತಿಭಾವಂತರು ಎಂದಿದ್ದಾರೆ ಮಾಚಿ ನೀಲಿದ್ದಾರೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. ಎಲ್ರಿಗೂ ಒಳ್ಳೆದಾಗಿ. ಜಯ ಹಿಂದ್, ಜಯ ಭುವನೇಶ್ವರ್.